ರಾಜ ವಿಶುದ್ಧವಾಣಿ ವಿಶಿಷ್ಟ ವಿಷ್ಣು ವಿಶೇಷ ಶಂಕರ ವಾಯು ಜಲ ಗಗನ ಅನಲ ಅಣು ಓಂಕಾರ ಬ್ರಹ್ಮಾಂಡ ಮಧ್ಯ ಅಂತದ ವ್ಯಾಪ್ತಕೆ ಸಚ್ಚಿತ್ ಆನಂದ ಆತ್ಮಜ್ಞಾನಕ್ಕೆ ರೂಪುನೂರರ ಶುದ್ಧ ಚೈತನ್ಯಗೆ ನಮೋ ನಮಃ ನಮಸ್ತೆ ಗುರುಗಳೇ ನಿಮಗೆ ನಮ್ಮ ಕೋಟಿ ಕೋಟಿ ವಂದನೆಗಳು ನಿಮ್ಮ ಮಾಹಿತಿ ನಮಗೆ ತುಂಬ ಉಪಯುಕ್ತಕರವಾಗಿದೆ ನನ್ನ ಹೆಸರು ಸ್ವಪ್ನ ಅಂತ ಮೂಲತಃ ಮೈಸೂರಿನವಳು ನಮ್ಮ ಅತ್ತೆಯವರು ಕಾಲಾತೀತವಾಗಿ ಏಳು ತಿಂಗಳು ಕಳೀತಾ ನಾವು ನಮ್ಮ ಸ್ವಗೃಹದಲ್ಲಿ ಗೌರಿ ಪೂಜೆಯನ್ನು ಮಾಡಲಾಗುವುದಿಲ್ಲ ನನ್ನ ತವರು ಮನೆಯಲ್ಲಿ ಗೌರಿ ಪೂಜೆ ಮಾಡಬಹುದಾ ಮಾಡುವುದಾದರೆ ಮರದ ಬಾಗಿನವನ್ನು ಕೊಡಬಹುದಾ ಹಾಗೂ ಬೇರೆಯವರಿಂದ ಮರದ ಬಾಗಿನವನ್ನು ಸ್ವೀಕರಿಸಬಹುದಾ ಸ್ವಪ್ನ ನಮಸ್ಕಾರ ನೀವು ಗೌರಿ ಹಬ್ಬದ ಬಗ್ಗೆ ಗೌರಿ ಬಾಗಿನದ ಬಗ್ಗೆ ಕೇಳುತ್ತೀರಿ ಒಂದು ಬಾಗಿನದ ಬಗ್ಗೆ ಹೇಳಿಬಿಡೋಣ ಬಾಗಿನ ಕೊಟ್ಟು ತೆಗೆದುಕೊಳ್ತಕ್ಕಂಥದ್ದು ನನಗೆ ಗೊತ್ತಿರುವಂತೆ ಮೊರದ ಬಾಗಿನವೇ ಆ ಮೊರದ ಬಾಗಿನವನ್ನು ಕೊಡಬಹುದಾ ಮೊರದ ಬಾಗಿನವನ್ನು ತಗೊಳ್ಬಹುದಾ ಅಂದರೆ ನನಗೆ ಗೊತ್ತಿಲ್ಲ ಅದನ್ನು ಬಿಟ್ಟು ಇನ್ಯಾವ ತರಹದ ಬಾಗಿನಗಳನ್ನು ನೀವು ವಿನಿಮಯ ಮಾಡಿಕೊಳ್ತೀರಿ ಅನ್ನೋದು ಪ್ಲ್ಯಾಸ್ಟಿಕ್ನಿಂದ ಬಂದುಬಿಟ್ಟಿದ್ದೇನೋ ಅದಕ್ಕೋಸ್ಕರ ಪ್ರಶ್ನೆ ಕೇಳ್ತಿರೋ ಬೇಕು ನೀವು ಆದರೆ ಇಷ್ಟು ವರ್ಷಗಳು ನೀವು ನಿಮ್ಮ ತವರು ಮನೆಯಲ್ಲಿ ಯಾವ ರೀತಿಯಲ್ಲಿ ಬಾಗಿನಗಳನ್ನು ವಿನಿಮಯ ಮಾಡ್ಕೊಳ್ತಿದ್ರೋ ಹಾಗೆ ಮಾಡ್ಕೋಬೇಕು ಅಷ್ಟೇ ಅಥವಾ ಈಗ ಅತ್ತೆ ಮನೆಗೆ ಬಂದಿರೋ ಕಾರಣದಿಂದ ಅತ್ತೆ ಮನೆಯಲ್ಲಿ ಹೇಗಿದೆಯೋ ಹಾಗೆ ಮಾಡಬೇಕು ಇದು ಗೌರಿ ಪೂಜೆಯನ್ನು ಮಾಡಿದ ನಂತರ ಆಗಬೇಕಾಗಿರತಕ್ಕಂಥ ಕ್ರಮ ಆದರೆ ನಿಮ್ಮ ಪ್ರಶ್ನೆ ಇರತಕ್ಕಂಥದ್ದು ಮೂಲಭೂತವಾಗಿ ಗೌರಿ ಪೂಜೆಗೆ ಸಂಬಂಧಪಟ್ಟಿದ್ದು ಅಂದರೆ ನಿಮ್ಮ ಅತ್ತೆಯವರು ಏಳು ತಿಂಗಳುಗಳ ಹಿಂದೆ ಹೋಗಿದ್ದಾರೆ ನೀವು ಪಪ್ಪ ಅಂತ ಬರೆದಿರಿ ಕಾಲಾತೀತರ ಹೋಗೋಕ್ಕಾಗಲ್ಲ ಕಾಲವಾಗಿದ್ದಾರೆ ಅಂತ ಹೇಳಬೇಕು ಕಾಲಾತೀತರು ಅಂದರೆ ಕಾಲವಾಗದೇ ಇರುವವರು ಕಾಲವನ್ನು ಮೀರಿರುವವರು ಮೃತ್ಯುವೇ ಇಲ್ಲದವರು ಅಂತ ಅರ್ಥ ಕಾಲಾತೀತರು ಅಂದರೆ ಕಾಲವಾಗಿದ್ದಾರೆ ಆಯಿತು ನಿಮ್ಮ ಅತ್ತೆಯವರು ಕಾಲವಾಗಿರುವ ಕಾರಣದಿಂದ ನಿಮಗೆ ಒಂದು ವರ್ಷಪೂರ ಹಬ್ಬ ಇತ್ಯಾದಿಗಳು ಇಲ್ಲದೇ ಇರೋ ಕಾರಣದಿಂದ ನೀವು ಸ್ವರ್ಣಗೌರಿ ವ್ರತವನ್ನು ಮಾಡಲಿಕ್ಕೆ ಆಗದೇ ಇರೋ ಕಾರಣದಿಂದ ತವರು ಮನೆಗೆ ಹೋಗಿ ನಾನು ಆ ವ್ರತವನ್ನು ಆಚರಿಸಿ ಬಾಗಿನವನ್ನು ವಿನಿಮಯ ಮಾಡಿಕೊಳ್ಳಬಹುದೇ ಅನ್ನೋದು ಪ್ರಶ್ನೆ ನಿಮ್ಮದು ನೀವು ಯಾಕಾಗಿ ನಿಮ್ಮ ಮನೆಯಲ್ಲಿ ನಿಮ್ಮ ಮನೆ ಅಂದರೆ ನಿಮ್ಮ ಗಂಡನ ಮನೆ ನಿಮ್ಮ ಗಂಡನ ಮನೆ ಅಂದರೆ ನಿಮ್ಮ ಅತ್ತೆ ಮಾವಂದಿರ ಮನೆ ನಿಮ್ಮ ಮನೆಯಲ್ಲಿ ಏಕೆ ವ್ರತವನ್ನು ಈ ವರ್ಷ ಆಚರಣೆ ಮಾಡ್ತಾ ಇಲ್ಲ ಅನ್ನುವುದಕ್ಕೆ ನಿಮಗೆ ಕಾರಣ ಅತ್ಯಂತ ಸ್ಪಷ್ಟವಾಗಿ ಗೊತ್ತಾದರೆ ಆಗ ಈ ಪ್ರಶ್ನೆ ಹೇಳುವುದೇ ಇಲ್ಲ ನಿಮ್ಮ ಅತ್ತೆಯವರು ಹೋದರಲ್ಲ ಹೋಗಿ ಏಳು ತಿಂಗಳುಗಳಾಯ್ತಲ್ಲ ಹಾಗೆ ಏಳು ತಿಂಗಳುಗಳಾದಾಗೂ ನಿಮ್ಮ ಅತ್ತೆಯವರು ಯಮಧರ್ಮರಾಯನ ಪಟ್ಟಣಕ್ಕೆ ಹೋಗುವ ದಾರಿಯಲ್ಲಿರ್ತಾರೆ ಅರ್ ಅರ್ಧ ಭಾಗವನ್ನು ಕ್ರಮಿಸಿದ್ದಾರೆ ಇನ್ನೂ ಐದು ತಿಂಗಳುಗಳು ಅವರು ಪ್ರಯಾಣ ಮಾಡಬೇಕು ನಿಮ್ಮಲ್ಲಿ ಅಬ್ಧಿಕ ಅಂತ ಆಗುತ್ತೆ ವರ್ಷಾಬ್ದಿಕ ಆ ವರ್ಷಾಬ್ಧಿಕವಾಗುವ ಹೊತ್ತಿಗೆ ಅವರು ಯಮಧರ್ಮರಾಯನ ಪಟ್ಟಣಕ್ಕೆ ಹೋಗಿರ್ತಾರೆ ಅಂದರೆ ಆ ಒಂದು ವರ್ಷದ ಪ್ರಯಾಣ ಉಂಟಲ್ಲ ಆ ಇಡೀ ವರ್ಷದ ಪ್ರಯಾಣದಲ್ಲಿ ಅವರು ಅವಸ್ಥೆ ಪಡ್ತಾ ಇರೋ ಕಾರಣದಿಂದ ನೀವು ಇಲ್ಲಿ ಸುಖಗಳನ್ನು ಅನುಭವಿಸುವಂತಿಲ್ಲ ಅಂತ ಒಂದು ಶಾಸ್ತ್ರ ಇನ್ನೂ ಆಳವಾಗಿ ಹೇಳಬೇಕು ಅಂದರೆ ಆ ಇಡೀ ವರ್ಷ ಪೂರ ನೀವು ಸ್ವಲ್ಪ ಮೈಲಿಗೆಯಲ್ಲಿ ಇದ್ದಂತೆ ಯಾಕೆ ಅಂದರೆ ಶಾಸ್ತ್ರೀಯ ದೃಷ್ಟಿಯಿಂದ ಸಪಿಂಡೀಕರಣ ಅನ್ನತಕ್ಕಂಥದ್ದು ಆಗಿರುವುದಿಲ್ಲ ನಾವು ಮಾಡ್ತೀವಿ ಹನ್ನೆರಡು ದಿವಸ ಮಾಡಿಬಿಡ್ತೀವಿ ಸಪಿಂಡೀಕರಣ ಆದರೆ ಮೂಲವಾಗಿ ಇದೆಲ್ಲ ಸೃಷ್ಟಿಯಾದಾಗ ಸಪಿಂಡೀಕರಣ ಆಗಬೇಕಾಗಿದ್ದದ್ದು ಹನ್ನೆರಡು ತಿಂಗಳುಗಳಾದ ನಂತರ ಹನ್ನೆರಡು ತಿಂಗಳುಗಳಾದ ನಂತರ ಆಗಬೇಕಾಗಿದ್ದ ಸಪಿಂಡೀಕರಣಕ್ಕೆ ಪ್ರಾರಂಭದಲ್ಲಿಯೇ ಅವಕಾಶವನ್ನು ಕೊಟ್ಟು ಹನ್ನೆರಡು ದಿವಸ ಮಾಡಿ ಮುಗಿಸಿಬಿಟ್ಟರು ಅದೊಂದು ರಾಜಿ ಮಾಡಿಕೊಂಡು ಅದಕ್ಕೆಲ್ಲ ಬೇರೆ ಬೇರೆ ಕಾರಣಗಳಿದೆ ಆದರೆ ಸಪಿಂಡೀಕರಣವನ್ನು ನೀವು ಮೊದಲೇ ಮಾಡಿದಿರಿ ಆದರೆ ಆತ್ಮವೊಂದು ಭೂಲೋಕದಿಂದ ಯಮಲೋಕದ ತನಕ ಹೋಗತಕ್ಕಂಥ ಪ್ರಯಾಣವನ್ನು ನೀವೇನು ಕಡಿಮೆ ಮಾಡೋಕ್ಕಾಗಲ್ವಲ್ಲ ಆದ್ದರಿಂದ ಅಬ್ಧಿಕ ಆಗುವ ತನಕ ಅಂದರೆ ಒಂದು ವರ್ಷ ಆಗುವ ತನಕ ವರ್ಷಾಬ್ದಿಕ ಆಗುವ ತನಕ ನಿಮಗೆ ಮೈಲಿಗೆ ಇರುತ್ತದೆ ಹಾಗೆ ಮೈಲಿಗೆ ಇರೋ ಕಾರಣದಿಂದಲೇ ನಿಮಗೆ ಯಾವ ಹಬ್ಬಗಳು ಇಲ್ಲ ಈ ಮೈಲಿಗೆ ಯಾರಿರುತ್ತೆ ನಿಮ್ಮ ಮನೆಯವರಿಗೆ ಇರುತ್ತದೆ ನಿಮ್ಮ ಮನೆಯವರಿಗಿರುತ್ತೆ ಅಂದರೆ ನಿಮಗಿರುತ್ತೆ ಅಂತಲೇ ಅರ್ಥ ನೀವು ಆ ಮನೆಯ ಸೊಸೆ ನೀವು ಆ ಮನೆಯ ವಂಶೋದ್ಧಾರಕಿ ಇನ್ನು ಮುಂದೆ ನಿಮಗೆ ಮಗು ಆಗಿಲ್ಲದೇ ಇದ್ದರೆ ಅಕಸ್ಮಾತ್ ನಿಮಗೆ ಮಗು ಬೇಕಾಗಿದೆ ಮಗು ಆಗಿಲ್ಲ ಅಂತ ಹೇಳಿದರೆ ಆ ಮೂರು ಪಿಂಡಗಳನ್ನು ಇಡ್ತಾರಲ್ಲ ಆ ಮೂರು ಪಿಂಡಗಳ ಮಧ್ಯದ ಪಿಂಡಕ್ಕೆ ಅಧಿಕಾರಿಣಿ ನೀವು ಹೀಗಾಗಿ ಈಗಾಗಲೇ ಗಂಡನ ಗೋತ್ರಕ್ಕೆ ಸೇರಿ ಗಂಡನ ಮನೆಯನ್ನು ಗೃಹ ಅನ್ನುವುದಕ್ಕೆ ಪರಿವರ್ತನೆ ಮಾಡಿದ ಗೃಹಿಣಿಯಾಗಿರುವ ನೀವು ನಿಮ್ಮ ತಾಯಿ ಮನೆಗೆ ಹೇಗಿರಿ ಹೋಗ್ತೀರಿ ನಿಮ್ಮ ತಾಯಿ ಮನೆಗೆ ಹೋಗೋಕ್ಕಾಗಲ್ಲ ಗೌರಿ ಪೂಜೆ ಮಾಡೋಕ್ಕಾಗಲ್ಲ ಮೊದಲು ನೀವು ಶುದ್ಧರಾಗಿ ರಬ್ಧಿಕ ಆಗಲಿ ಮಡಿಯಾಗಲಿ ಶುಭ್ರರಾಗಿ ಮುಂದಿನ ವರ್ಷ ಗೌರಿ ಹಬ್ಬ ಬರುತ್ತೆ ಆಗ ಮಾಡಿ ಆಯಿತಾ ನಮಸ್ಕಾರ ನಮಸ್ಕಾರ ನಾನು ಎಸ್ ಎನ್ ಪ್ರಸಾದ್ ಮೈಸೂರಿನಿಂದ ಇದ್ದೀನಿ ನನ್ನ ಪ್ರಶ್ನೆ ನಮ್ಮ ಮನೆಯಲ್ಲಿ ಕೆಲವು ಸಾಲಿಗ್ರಾಮಗಳಿದೆ ಸಾಲಿಗ್ರಾಮಗಳನ್ನು ಕೆಲವರು ಸಂಪುಟದಲ್ಲಿ ಮುಚ್ಚಿ ಇಡ್ತಾರೆ ಕೆಲವರು ಓಪನ್ ಆಗಿಡ್ತಾರೆ ಸಾಲಿಗ್ರಾಮನ ಮುಚ್ಚಿಡಬೇಕಾ ಬಟ್ ಡಬ್ಬಿಯಲ್ಲೇ ಹಾಕಿ ಅಥವಾ ಓಪನ್ ಆಗಿಟ್ಟು ಪೂಜೆ ಮಾಡಿದ್ರು ಪೂಜೆ ಮಾಡ್ಬೋದಾ ಅಂತ ಒಂದು ಮೊದಲನೇ ಪ್ರಶ್ನೆ ಎರಡನೇ ಪ್ರಶ್ನೆ ಸಾಲಿಗ್ರಾಮಕ್ಕೆ ನೈವೇದ್ಯವನ್ನು ತುಂಬ ಪರ್ಟಿಕ್ಯುಲರಾಗಿ ಮಾಡಬೇಕು ಅಂತ ಹೇಳ್ತಾರೆ ಆ ಥರ ದೇವರು ಹೊಟ್ಟೆ ಬಾಕನ ಕೆಲವು ಯಾಕಂದರೆ ಕೆಲವರು ಹೇಳಿದರೆ ನಿಮ್ಮ ಮನೇಲಿ ಸಾಲಿಗ್ರಾಮ ಇದ್ದರೆ ನೀವು ಒಂದು ಸೇರಿ ಅಕ್ಕಿ ಅನ್ನ ನೈವೇದ್ಯ ಮಾಡಬೇಕು ಅಂತ ಆ ಥರ ಹಾಗೇ ಅನ್ನನೇ ನೈವೇದ್ಯ ಮಾಡಬೇಕಾ ಅಥವಾ ಪತ್ರಂ ಪುಷ್ಪಂ ಫಲಂ ತೋಯಂ ಅನ್ನೋ ನಮ್ಮ ಯಥಾಶಕ್ತಿ ನಮ್ಮ ಮನೆಯಲ್ಲಿ ನಮ್ಮ ಶಕ್ತಿ ಅನುಸಾರವಾಗಿ ನಮ್ಮ ಅನುಕೂಲಕ್ಕೆ ತಕ್ಕಂತೆ ನಾವು ನೈವೇದ್ಯ ಮಾಡಿದ್ರೂ ಆಗ್ಬೋದಾ ಅಂತ ನನ್ನ ಪ್ರಶ್ನೆ ದಯಮಾಡಿ ಉತ್ತರಿಸಬೇಕು ಧನ್ಯವಾದಗಳು